ಪುನೀತ್ ರಾಜ್ಕುಮಾರ್ ನಟನೆಯ ಜೇಮ್ಸ್ ಸಿನಿಮಾ ರಾಜ್ಯದಾದ್ಯಂತ ಅದ್ಭುತ ಪ್ರದರ್ಶನವನ್ನು ಕಾಣ್ತಾ ಇದೆ. ಆದರೆ ಈ ನಡುವೆ ಜೇಮ್ಸ್ ಸಿನಿಮಾವನ್ನು ತೆಗೆದು ಬೇರೆ ಸಿನಿಮಾ ಪ್ರದರ್ಶನ ಮಾಡಬೇಕು ಅಂತ ಬಿಜೆಪಿ ಶಾಸಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಜೇಮ್ಸ್ ನಿರ್ಮಾಪಕ ಕಿಶೋರ್ ಪತಿಕೊಂಡ ಮಾಜಿ ಸಿಎಂ ಹಾಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ದೂರನ್ನ ಹೇಳಿದ್ರು. ಸಹಾಯ ಮಾಡುವಂತೆ ಮನವಿಯನ್ನ ಸಹ ಮಾಡಿಕೊಂಡಿದ್ರು. ಜೇಮ್ಸ್ ಸಿನಿಮಾ ತೆಗೆದು ಅದರ ಬದಲಿಗೆ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಪ್ರದರ್ಶನ ಮಾಡುವಂತೆ ಬಿಜೆಪಿ ಶಾಸಕರು ಸಚಿವರು ಒತ್ತಾಯ ಮಾಡ್ತಾ ಇರುವ ಬಗ್ಗೆ ನಿನ್ನೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಿನಿಮಾದ ನಿರ್ಮಾಪಕ ಕಿಶೋರ್ ಪತಿಕೊಂಡ ತಮ್ಮನ್ನ ಭೇಟಿಯಾಗಿ ಈ ಬಗ್ಗೆ ಬೇಸರವನ್ನ ಹೇಳಿಕೊಂಡಿದ್ದಾಗಿಯೂ ಹೇಳಿದ್ರು. ಆದರೆ ನಿನ್ನೆ ರಾತ್ರಿ ಮಾಧ್ಯಮಗಳೊಟ್ಟಿಗೆ ಮಾತನಾಡಿರುವ ಕಿಶೋರ್ ಪತಿಕೊಂಡ ತಾವು ಸಿದ್ದರಾಮಯ್ಯ ಬಳಿ ದೂರನ್ನ ಹೇಳಿಲ್ಲ, ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದ ಕಾರಣವೇ ಬೇರೆ ಅಂತ ಹೇಳಿದ್ದಾರೆ. ಜೇಮ್ಸ್ ಸಿನಿಮಾದ ಪ್ರಚಾರಾರ್ಥ ತೆಲುಗು ನಟ ಶ್ರೀಕಾಂತ್ ಜೊತೆಗೆ ರಾಜ್ಯ ಪ್ರವಾಸದಲ್ಲಿರುವ ನಿರ್ಮಾಪಕ ಕಿಶೋರ್ ಪತಿಕೊಂಡ ನಿನ್ನೆ ಗಂಗಾವತಿಯ ಚಿತ್ರಮಂದಿರವೊಂದಕ್ಕೆ ಭೇಟಿ ನೀಡಿದ್ರು. ಆ ಸಮಯದಲ್ಲಿ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಅವರು, ನನ್ನ ಮೇಲೆ ನೇರವಾಗಿ ಯಾರೂ ಒತ್ತಡವನ್ನ ಹಾಕಿಲ್ಲ, ಆದರೆ ಚಿತ್ರಮಂದಿರಗಳ ಓನರ್ಗಳು ಕರೆ ಮಾಡಿ ನಾವು ಒಂದು ಶೋ ಹಾಕಿಕೊಳ್ತೇವೆ, ಎರಡು ಶೋ ಹಾಕಿಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಚಿತ್ರಮಂದಿರದ ಮಾಲೀಕರಿಗೆ ಯಾರು ಒತ್ತಡ ಹಾಕ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ನನಗೆ ಸಿನಿಮಾವನ್ನ ಚಿತ್ರಮಂದಿರದಿಂದ ತೆಗೆಯಲು ಇಷ್ಟವಿಲ್ಲ. ಅಪ್ಪು ಅವರ ಕೊನೆಯ ಸಿನಿಮಾ ಇದಾಗಿದ್ದು ಸಿನಿಮಾ ಬಿಡುಗಡೆ ಆಗಿ 150 ಕನಿಷ್ಠ ಪಕ್ಷ ಒಂದು ವಾರ ಸಹ ಇನ್ನೂ ಆಗಿಲ್ಲ. ಜೊತೆಗೆ ಸಿನಿಮಾ ಕಲೆಕ್ಷನ್ ಸಹ ಚೆನ್ನಾಗಿ ಆಗ್ತಾ ಇದೆ. ಸಿನಿಮಾದ ಕಲೆಕ್ಷನ್ ಸರಿಯಾಗಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಚೆನ್ನಾಗಿ ಪ್ರದರ್ಶನ ಆಗ್ತಾ ಇರುವ ಸಿನಿಮಾವನ್ನ ಹೀಗೆ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಸಿನಿಮಾ ತೆಗೆದು ಬೇರೆ ಸಿನಿಮಾ ಹಾಕಬೇಕು ಅಂತ ಪ್ರಯತ್ನಿಸ್ತಾ ಇರುವ ವಿತರಕರಿಗೆ ನಾನು ಮನವಿಯನ್ನ ಮಾಡ್ತೀನಿ, ಅಣ್ಣನ ಕೊನೆಯ ಸಿನಿಮಾ ಓಡಲು ಅವಕಾಶ ಮಾಡಿಕೊಡಿ ಅಂತ ಕಿಶೋರ್ ಪತಿಕೊಂಡ ಮನವಿಯನ್ನ ಮಾಡಿಕೊಂಡ್ರು. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದು ನಿಜ, ಆದ್ರೆ ನಾನು ಅವರನ್ನ ಭೇಟಿಯಾಗಿ ಸಿನಿಮಾಕ್ಕೆ ಆಗ್ತಾ ಇರುವ ತೊಂದರೆ ಬಗ್ಗೆ ಮಾತನಾಡಲಿಲ್ಲ, ಬದಲಿಗೆ ಅವರನ್ನ ಸಿನಿಮಾಕ್ಕೆ ಆಹ್ವಾನ ಮಾಡಲು ಹೋಗಿದ್ದೆ ಅಂತ ಕಿಶೋರ್ ಪತಿಕೊಂಡ ಹೇಳಿದ್ದಾರೆ. ಆದರೆ ನಿನ್ನೆ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ್ದ ಸಿದ್ದರಾಮಯ್ಯ ಜೇಮ್ಸ್ ನಿರ್ಮಾಪಕ ಬಂದು ತಮ್ಮ ಸಿನಿಮಾಕ್ಕೆ ಸಮಸ್ಯೆ ಆಗ್ತಿದೆ ಅಂತ ಬೇಸರವನ್ನ ಹೇಳಿಕೊಂಡ್ರು ಅಂತ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಈಗ ಜೇಮ್ಸ್ ನಿರ್ಮಾಪಕ ಉಲ್ಟಾ ಹೊಡೆದಿದ್ದಾರೆ. ಅಂದಹಾಗೆ ನಿರ್ಮಾಪಕ ಕಿಶೋರ್ ಪತಿಕೊಂಡ ಸ್ವತಃ ಬಿಜೆಪಿ ಸದಸ್ಯರು ಕೂಡ ಆಗಿದ್ದಾರೆ. ಕೆಲವು ಕಡೆಗಳಲ್ಲಿ ಎರಡು ಚಿತ್ರಮಂದಿರಗಳಲ್ಲಿ ಇದ್ದ ಜೇಮ್ಸ್ ಸಿನಿಮಾವನ್ನ ತೆಗೆದಿದ್ದಾರೆ ಅಂತ ಕಿಶೋರ್ ಪತಿಕೊಂಡ ಒಪ್ಪಿಕೊಂಡಿದ್ದಾರೆ. ಅಸಲಿಗೆ ಹುಬ್ಬಳ್ಳಿಯಲ್ಲಿ ಜೇಮ್ಸ್ ಓಡ್ತಾ ಇದ್ದ ಚಿತ್ರಮಂದಿರದಿಂದ ಸಿನಿಮಾವನ್ನ ತೆಗೆದು ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಪ್ರದರ್ಶನ ಮಾಡಲಾಗ್ತಾ ಇದೆ. ಆದರೆ ಈ ಬಗ್ಗೆ ನೇರ ಉತ್ತರವನ್ನ ನೀಡಲು ನಿರಾಕರಿಸಿದ ಕಿಶೋರ್, ರಾಜ್ಯದ ಒಂದು ಭಾಗದಲ್ಲಿ ಹೀಗೆ ಆಗಿರುವುದು ನಿಜ, ಆ ಬಗ್ಗೆ ನಾನು ಮುಂದೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಒಟ್ಟಾರೆ ಈಗ ರಾಜ್ಯದಾದ್ಯಂತ ಜೇಮ್ಸ್ ಸಿನಿಮಾ ಎಷ್ಟು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆಯೋ ಅದೇ ಚಿತ್ರಮಂದಿರಗಳನ್ನ ಮುಂದುವರಿಸಿಕೊಂಡು ಹೋಗಲು ನಾನು ಸಿದ್ಧನಿದ್ದೇನೆ. ನನಗೆ ದಿನಕ್ಕೆ 4 ಶೋ ಕೊಡಿ ಸಾಕು, ಅದರ ಮೇಲೆ ಎಷ್ಟಾದರೂ ಶೋ ಅನ್ನ ನೀವು ಬೇರೆ ಸಿನಿಮಾಗಳವರು ಹಾಕಿಕೊಳ್ಳಿ. ಕೆಲವು ಕಡೆ ಒಂದೇ ಊರಿನಲ್ಲಿ 2 ಚಿತ್ರಮಂದಿರಗಳಲ್ಲಿ ಜೇಮ್ಸ್ ಹಾಕಲಾಗಿತ್ತು, ಅದರಲ್ಲಿ ಒಂದು ಚಿತ್ರಮಂದಿರವನ್ನ ತೆಗೆದುಕೊಳ್ಳಲಿ, ಅಡ್ಡಿ ಇಲ್ಲ. ಅಪ್ಪು ಅಣ್ಣನ ಕೊನೆಯ ಸಿನಿಮಾ ಸಂಪೂರ್ಣ ಕಮರ್ಷಿಯಲ್ ಸಿನಿಮಾ ಆಗಿದ್ದು ಹೆಚ್ಚು ಮಂದಿ ಅಭಿಮಾನಿಗಳು ಸಿನಿಮಾ ವೀಕ್ಷಣೆ ಮಾಡಲು ಕಾಯ್ತಾ ಇದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ಕಿಶೋರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ.